ಶಿರಾ ತಾಲೂಕಿನ ಎಂಜಲಗೆರೆ ಗ್ರಾಮದಿಂದ ಯಾದಡಕ್ ಮಾರ್ಗವಾಗಿ ಪಟ್ಟಕಳ್ಳಿಗೆ ಹೋಗುವಂತ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರತಿದಿನ ಫುಲ್ ರಶ್ ಆಗಿರುತ್ತದೆ. ಈ ಮಕ್ಕಳು ಈ ಬಸ್ನಲ್ಲಿ ಹತ್ತಕ್ಕೆ ಜಾಗ ಇರಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಕೆಎಸ್ಆರ್ಟಿಸಿ ಬಸ್ಸನ್ನು ತಡೆದು ಇವತ್ತು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಗ್ಯಾರಂಟಿ ಯೋಜನೆ ಕೊಡ್ತು, ಶಕ್ತಿ ಯೋಜನೆ ಕೊಡ್ತು, ಅದರಿಂದ ಪ್ಯಾಸೆಂಜರ್ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಈ ಮಕ್ಕಳು ಪ್ರತಿದಿನ 4 ಕಿಲೋಮೀಟ್ರ್ ಪಟ್ಟಂಗಳಿಗೆ ಹೈಸ್ಕೂಲ್ಗೆ ಹೋಗಬೇಕು, ಮತ್ತು ಶಿರಾ ಕಾಲೇಜ್ಗೂ ಕೂಡ ಹೋಗಬೇಕು. ಈ ನಿಟ್ಟಿನಲ್ಲಿ ಇವರಿಗೆ ಭಾಳ ತೊಂದರೆ ಆಗಿದೆ. ಮತ್ತೆ ಒಂದು ಬಸ್ಸನ್ನು ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ಬಿಟ್ಟರೆ ಭಾಳ ಅನುಕೂಲ ಆಗ್ತದೆ ಎಂಬುದು ಈ ವಿದ್ಯಾರ್ಥಿಗಳ ಒತ್ತಾಯ ಆಗಿದೆ. ಯಾಕಂದರೆ 4 ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕು, ಮತ್ತು ಶಿರಾ ಅಂದರೆ 20 ಕಿಲೋಮೀಟ್ರ್ ಹೋಗಬೇಕು. ಅದರಿಂದ ಮತ್ತೆ ಒಂದು ಬಸ್ ಈ ಟೈಮಲ್ಲಿ ಬಿಟ್ಟರೆ ಅನುಕೂಲ ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ಒತ್ತಾಯ ಆಗಿದೆ. ಬನ್ನಿ, ನೇರವಾಗಿ ವಿದ್ಯಾರ್ಥಿಗಳನ್ನು ಮಾತಾಡ್ತೇನೆ. ಏನು ಯಾಕೆ ತೊಂದರೆ? ಹೆಂಗೆ ಈಗ ಹೌದಾ? ಈಗ ನಿಮ್ಗೆ ಈಗ ಈಗ ಬಸ್ ಅಲ್ಲಿ ಜಾಗ ಇರಲ್ವಾ? ಬಸ್ ಐತೆ, ಬಸ್ ಜಾಗ ಇರಲ್ಲ, ಹತ್ಕೊಳಕಾಗಲ್ಲ ನಮ್ಮ ಊರಾಗೆ. ಮತ್ತೆ ನಿಮ್ಮ ಮತ್ತೆ ಏನಾಗುತ್ತೆ? ಜಾಗ ಇರಲ್ಲ ಬಸ್, ಇಬ್ರು 4 ಜನ ಹತ್ಕೊಂಡ್ರೆ ಇನ್ ಉಳ್ದವರೆಲ್ಲ ನಮ್ಮ ಊರಲ್ಲಿ ಅಲ್ಲೇ ಉಳಿಬೇಕಾಗುತ್ತೆ. ಮತ್ತೆ ಹೆಂಗ್ ಹೋಗ್ತೀರಾ ನೀವು? ಏನ್ ಮಾಡಕ್ಕಾಗಲ್ಲ, ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಸುಮ್ನೆ ಪಾಸ್ ಮಾಡ್ತಿರೋದೆಲ್ಲ ಸುಮ್ನೆ ವೇಸ್ಟ್ ಆಗುತ್ತೆ. ಪಾಸ್ ಮಾಡ್ತೀವಿ ಎಷ್ಟೇ, 1000 ಜನ 50 ಜನ ಮಿನಿಮಮ್, 50 ಜನ ಮಾಡ್ತಿದ್ವಿ ಪಾಸ್. ಪಾಸ್ ಇದ್ರೂ ಪ್ರಯೋಜನ ಇಲ್ಲ, ಎಲ್ಲಿ ಪಾಸ್ ಇತ್ತು? ಸರ್ಕಾರ ಇವ್ರಿಗೆ ಪಾಸ್ ಕೊಟ್ಟಿದ್ರು ಯಾವ್ದೇ ಪ್ರಯೋಜನ ಆಗ್ತಿಲ್ಲ. ಅಂದ್ರೆ ಗಾಡಿಯಲ್ಲಿ ಜಾಗ ಇರಲ್ಲ, ಜಾಗ ಇದ್ರೆ ಪಾಸ್ ಮತ್ತೆ ಕೊಟ್ಟಿದ್ಕೂ ಪ್ರಯೋಜನ ಆಗ್ಲಿಲ್ಲ ಅನ್ನೋದು ಈ ವಿದ್ಯಾರ್ಥಿಗಳ ಒತ್ತಾಯ. ಈಗ ಮತ್ತೊಂದು ಬಸ್ ಈ ಟೈಮಲ್ಲಿ ಬಿಟ್ಟರೆ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಮತ್ತೆ ಬರೋ ಟೈಮಲ್ಲಿ 5 ಗಂಟೆಯಲ್ಲಿ ಶಾಲೆ ಬಿಟ್ಟ ಸಂದರ್ಭದಲ್ಲಿ ಬಂದರೆ ಅನುಕೂಲ ಆಗುತ್ತೆ ಎಂಬುದು ಒತ್ತಾಯ ಆಗಿದೆ. ಪ್ರತಿದಿನ ಇದೇ ಗೋಳಾಗಿದೆ, ಇವರು ಪಾಪ ನಡ್ಕೊಂಡು ಹೋಗ್ಬೇಕು, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಶಾಸಕರು ಅಂದರೆ ಜಯಚಂದ್ರ ಅವರು ಈ ಕಡೆ ಗಮನ ಹರಿಸಿ ತಕ್ಷಣದಿಂದ ಅಂದರೆ ಸೋಮವಾರದಿಂದನೇ ಬಿಡುವಂಥ ಕೆಲಸವನ್ನ ಮಾಡಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ. ಮನವಿ ಕೊಟ್ಟಿದ್ರೆ ಒಂದ್ಸರಿ ಕೊಟ್ಟೈತೆ. ಏನ್ ಹೇಳಿರು? ಇದು 3-4 ಸರಿ ಈಗಾಗಲೇ ಬಸ್ಸಿಗೆ ಮನವಿ ಕೊಟ್ಟೈತೆ. ಈ ಬಸ್ ತಾತ್ಕಾಲಿಕವಾಗಿ ಇದೀಗ ಯಾವ ಗ್ರಾಮ ಇದು? ನಾವು ಯಾದಲಡ್ಕ ಗ್ರಾಮದಿಂದ ಮಾತಾಡ್ತಾ ಇದೀವಿ. ದಯಮಾಡಿ ಇದು ಮೊದಲು ನಮಗೆ ಒಂದು ವಿರೂಮ್ನಳ್ಳಿಗೆ ಸ್ಟ್ಯಾಂಡ್ ಆಗ ಅಂತ ಒಂದು ಬಸ್ ಬರ್ತಾ ಇತ್ತು. ವಿರೂಮ್ನಳ್ಳಿ ಯಾದಲಡ್ಕ ಮುಗಿಸ್ಕೊಂಡು ಹಿಂಗೆ ಶಿರಾ ಹೋಗ್ತಾ ಇರ್ತು. ಅದು ತಾತ್ಕಾಲಿಕವಾಗಿ ಅದು ಏನೋ ನಿಂತದ್ರಿಂದ ಈ ಎಂಜಗೆರೆಯಿಂದ ಬರೋಂಥ ಬಸ್ಸನ್ನ ಇಲ್ಲಿ ಬರೋಂಗೆ ಮಾಡಿಬಿಟ್ರು. ಇಲ್ಲಿ ಈ ರೂಟಲ್ಲಿ ಬರೋದ್ರಿಂದ ಇದು ಯಾವಾಗಲೂ ಸದಾ ರಶ್. ಮುಂಚೆ ಈ ರೂಟಲ್ಲಿ ಬರ್ತಿತ್ತು ಬೇರೆ ಗಾಡಿ? ಇಲ್ಲ, ಬೇರೆ ಗಾಡಿ ಹೋಗೋದು ವಾಪಸ್, ಮತ್ತೆ 5 ಗಂಟೆಗೆ ವಾಪಸ್ ಬರೋದು. ಈಗ ಬೆಳಗ್ಗೆ 8:00 ಬಂದು ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಬಸ್ಸು. ಮೊದಲು ಆ ಮೊದಲು ಬರ್ತಿರ್ತಕ್ಕಂಥ ಬಸ್ಸನ್ನು ದಯಮಾಡಿ ಅದೇ ಬಸ್ಸನ್ನು ನಮಗೆ ಯೋಜನೆ ಮಾಡಿಕೊಡ್ಬೇಕು. ಈ ಬಸ್ ಬೇಡ ನಮಗೆ. ಆ ಕಡೆಯಿಂದ ಬರೋದ್ರಿಂದ ಯಾವಾಗಲೂ ಸದಾ ರಶ್ ಇರುತ್ತೆ. ಇಲ್ಲಿ ಸುಮಾರು 35-40 ಜನ ಸ್ಟೂಡೆಂಟ್ಗಳು, ಕಾಲೇಜ್ಗೆ ಹೋಗೋರು, ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಸದಾ ಒಬ್ರು ಹತ್ತಲ್ಲ, ಒಬ್ರು ಹತ್ತಿರೇ ಒಬ್ರು, ಒಂದು 3-4 ಜನ ಹತ್ತಾರೆ, ಮತ್ತೆ ಅವರು ಇಳಿತಾರೆ ಯಾರು ಹತ್ತಲ್ಲ ಅಂದ್ಬಿಟ್ಟು. ಎಲ್ಲ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಅದರಿಂದ ತುಂಬ ದಿನ ಲೇಟಾಗಿ ಹೋಗ್ತಾರೆ ಸ್ಕೂಲ್ಗೆಲ್ಲ, ಭಾಳಷ್ಟು ಡಾಕ್ಯುಮೆಂಟ್ ಬರ್ತಾ ಇರ್ತಾರೆ. ಅವರು ಇವರು ಸ್ವಲ್ಪ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿಬಿಟ್ರೆ ಸುಮಾರು 50 ಜನ ರೆಡಿಯಲ್ಲಿರ್ತಾರೆ. 50 ಜನ ನಮ್ಮ ಬಸ್ಗಾಗುತ್ತೆ. ದಯಮಾಡಿ ಮೊದಲು ಬರ್ತಿರ್ತಕ್ಕಂಥ 8:30 ಬಸ್ಸನ್ನು ನಮ್ಮ ಗ್ರಾಮಕ್ಕೆ, ನಮ್ಮ ಗ್ರಾಮನೇ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಸೀದಾ ಹೋಗೋ ಥರ ನೀವು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಡಿಪೋ ಮ್ಯಾನೇಜರ್ಗಳಿಗೂ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹಾಗೂ ನಮ್ಮ ಶಿರಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರವರು ಸಹ ನಾವು ಹೃದಯಪೂರ್ವಕವಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಸೋಮವಾರದಿಂದಲೇ ನಮ್ಮ ಯಾದರಡ್ಕ ಗ್ರಾಮಕ್ಕೆ ಮೊದಲು ಬರ್ತಿರ್ತಕ್ಕಂಥ ಒಂದು 8:00 ಏನು ಬರ್ತಿತ್ತು ಆ ಬಸ್ಸನ್ನು ಆಯೋಜನೆ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. ಮುಂದಕ್ಕೆ